ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಮತ್ತೊಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಅದರಲ್ಲಿ ಮುಖ್ಯವಾಗಿ ಒಂದು ಹಂಡ್ರೆಡ್ ಪರ್ಸೆಂಟ್ ಇರುವಂಥದ್ದು ಜೆನ್ಯನ್ ಇರುವಂಥ ಕಂಪನಿ ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಇರಬೇಕು ಯಾವುದೇ ಕಾರಣಕ್ಕೂ ನಮ್ಮನ್ನ ಕಂಪನಿನ ತೆಗಿಬಾರ್ದು ಮತ್ತೆ ಪಾರ್ಟ್ ಟೈಮ್ ಕೂಡ ಇರಬೇಕು ಅಥವಾ ನಮಗೆ ಬೇಕಾದ ಫುಲ್ ಟೈಮ್ ಕೂಡ ನಾವು ವರ್ಕ್ ಅವೈಲೇಬಲ್ ಇರಬೇಕು ಆ ರೀತಿ ಏನಾದರೂ ಕಂಪನೀಸ್ ಇದೆಯಾ ಸೊ ಆ ಒಂದು ಜಾಯ್ನ್ ಆಗ್ತೀವಿ ಬಟ್ ಆದರೆ ನಾವು ಹೊರಗಡೆ ಹೋಗೋಕ್ಕಾಗಲ್ಲ ಮನೇಲಿ ಕೂತ್ಕೊಂಡು ಮಾಡ್ತೀವಿ ಅಂತ ಅನ್ನೋದ್ರೆ ಡೆಫಿನೆಟ್ಲಿ ಒಂದು ಜಾಬ್ ಆಪರ್ಚುನಿಟಿ ಮಿಸ್ ಮಾಡ್ಕೊಬೇಡಿ ಇಲ್ಲಿ ಕೊನೆ ಡೇಟ್ ಕೂಡ ಅವರು ಹೇಳಿದ್ದಾರೆ ಈ ಡೇಟ್ ಒಳಗಡೆ ನೀವು ಅಪ್ಲೈ ಮಾಡಬೇಕಾಗುತ್ತೆ ಅಪ್ಲೈ ಮಾಡೋದಕ್ಕೆ ಎರಡು ರೀತಿಯಿಂದ ನೀವು ಅಪ್ಲೈ ಮಾಡ್ಬೋದು ಒಂದ್ಸಾರಿ ಏನಾದರೂ ನೀವು ಇಲ್ಲಿ ಅಪ್ಲೈ ಮಾಡೋಕ್ಕಾಗಿಲ್ಲ ಅಂದ್ರೆ ಸೊ ಇನ್ನೊಂದು ರೀತಿಯಿಂದ ಕೂಡ ನಾನು ತೋರಿಸ್ಕೊಡ್ತೀನಿ ಯಾವ ರೀತಿ ನೀವು ಇಲ್ಲಿ ಅಪ್ಲೈನ ಮಾಡಬಹುದು ಅಂತ ಸೊ ಎರಡು ರೀತಿಯಿಂದ ಹೇಳ್ಕೊಡ್ತೀನಿ ಒಂದಲ್ಲ ಅಂದ್ರೆ ಇನ್ನೊಂದು ರೀತಿಯಿಂದ ಅಪ್ಲೈನ ಮಾಡಬಹುದು ಓಕೆ ಅಂಡ್ ಅದೊಂದು ಕೂಡ ಹೇಗೆ ಪ್ರಿಪ್ರೇಷನ್ ಮಾಡ್ಬೇಕು ಅನ್ನೋದು ಕೂಡ ನಾನು ಇದೇ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಮೊದ್ಲು ಕಂಪ್ಲೀಟ್ ಇನ್ಫಾರ್ಮೇಶನ್ ತೊಳ್ಕೊಳ್ಳಿ ನಂತರ ಇಲ್ಲಿ ನೀವು ಅಪ್ಲೈ ಮಾಡಿ ಅಂಡ್ ಅಪ್ಲೈ ಮಾಡಿದ್ರು ಎಲ್ಲರೂ ಕೂಡ ನಿಮ್ಮ ಡೀಟೇಲ್ಸ್ ತಪ್ಪೆ ಕಮೆಂಟ್ ಸೆಕ್ಷನ್ ತಿಳಿಸಿ ನಿಮ್ಮ ಹೆಸರು ಕ್ವಾಲಿಫಿಕೇಶನ್ ಮತ್ತು ಸಿಟಿ ನೇಮನ್ನು ತಪ್ಪೆ ನನಗೆ ಮೆನ್ಷನ್ ಮಾಡಿ ನಮ್ಮ ಕಡೆಯಿಂದ ಕೂಡ ನಾವು ರೆಕಮೆಂಡ್ ಮಾಡಿರ್ತೀವಿ ಸುಮಾರು ಜನರನ್ನ ಬಟ್ ಅದು ನಿಮ್ಮ ರಿಸ್ಯೂಮು ತುಂಬಾ ಚೆನ್ನಾಗಿ ಆಗಿರಬೇಕು ಪ್ರಿಪೇರ್ ಆಗಿರ್ಬೇಕು ಓಕೆ ಅಂಡ್ ಅದಕ್ಕೆ ಮಾಡ್ಕೊಂಡಿಲ್ಲ ಹೊಸ ಪ್ರೆಸ್ ಮಾಡ್ಕೊಳ್ಳಿ ಪ್ರತಿದಿನ ದಿನ ಇದೇ ರೀತಿ ಕೂತ್ಕೊಂಡು ಉದ್ಯೋಗ ಮಾಹಿತಿನ ಈ ಮಾಹಿತಿ ಬಗ್ಗೆ ಮಾಹಿತಿ ಮಾಹಿತಿ ಕೊಡ್ತಾ ಇದ್ದೀನಿ ಸೊ ಇದು ನೌಕರಿ ಕ್ಯಾಂಪಸ್ ಬಂದಿರುವಂತ ಸ್ನೇಹಿತರೆ ಸೊ ಇಲ್ಲಿ ನೋಡಬಹುದು ನೌಕರಿ ಕ್ಯಾಂಪಸ್ ಟೆಸ್ಟ್ ನಡೀತಾ ಇದೆ ಈ ಟ್ಯಾಪಿಟ್ಯೂಡ್ ಟೆಸ್ಟ್ ಅಲ್ಲಿ ನಿಮಗೆ ಒಂದು ಏನು ಮಾರ್ಕ್ಸ್ ಗಳನ್ನ ನೀವು ಚೆನ್ನಾಗಿ ತಗೊಂಡ್ರೆ ಅಂದ್ರೆ ಟಾಪ್ ಕಂಪನೀಸ್ ಗಳಲ್ಲಿ ನೇರವಾಗಿ ಹೈರಿಂಗ್ ಮಾಡ್ತಾ ಇದ್ದಾರೆ ವರ್ಕ್ ಫ್ರಮ್ ಹೋಮ್ ಕೂಡ ನಿಮ್ಗೆ ಸಿಗುತ್ತೆ ಓಕೆ ಸೊ ಇಲ್ಲಿ ನಿಮಗೆ ಅಂದ್ರೆ ಕ್ಯಾಶ್ ಪ್ರೈಸ್ ಅಂತ ಇದೆ ನೋಡಿ ಇಲ್ಲಿ ಸೈಡ್ ನೋಡಿದ್ರೆ ಕ್ಯಾಶ್ ಪ್ರೈಸ್ ಅಂತ ಮತ್ತೆ ವಾರ್ಡ್ಸ್ ಕೂಡ ಇಟ್ಟಿದ್ದಾರೆ ಇಲ್ಲಿ ಚೆನ್ನಾಗಿ ಮಾರ್ಕ್ಸ್ ಮಾಡಿದವ್ರಿಗೆ ಇಲ್ಲಿ ರಿವಾರ್ಡ್ಸ್ ಆಯಿತು ಮತ್ತು ಕ್ಯಾಶ್ ಪ್ರೈಸ್ ಕೊಡ್ತಾ ಇದ್ದಾರೆ ಪೇಯ್ಡ್ ಇಂಟರ್ನ್ಶಿಪ್ ಕೂಡ ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದಾರೆ ಪೇಯ್ಡ್ ಇಂಟರ್ನ್ಶಿಪ್ ಅಂದರೆ ಒಂದು ಡೌಟ್ ಬರುತ್ತೆ ನಾವೇನಾದರೂ ಪೇ ಮಾಡ್ಬೇಕಂತ ನೋ ನೀವೇನು ಪೇ ಮಾಡಬೇಕಾಗಿಲ್ಲ ಯಾರು ಕಂಪ್ನಿಯಲ್ಲಿ ಇಂಟರ್ನ್ಶಿಪ್ ಅಂತ ಮೂರು ತಿಂಗಳು ಆರು ತಿಂಗಳು ಏನು ತೊಗೋತಾರಲ್ವಾ ಸೊ ಅವಾಗ ನಿಮಗೆ ಏನೋ ಜಾಯ್ನಿಂಗ್ ಮಾಡಿಸ್ಕೊಂಡ್ರು ಅಂದರೆ ಅವರೇ ನಿಮ್ಗೆ ಪೇಮೆಂಟ್ ಮಾಡ್ತಾರೆ ಆ ಇನ್ನೊಂದು ಇಂಟರ್ನ್ಶಿಪ್ ಪೀರಿಯಡಲ್ಲಿ ಓಕೆ ಸೊ ಇಲ್ಲಿ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಇರೋದಿಲ್ಲ ಯಾವುದೇ ರೀತಿ ಫೀಸ್ ಕೊಡಬೇಕಾಗಿಲ್ಲ ಯಾರಿಗೂ ಒಂದು ರೂಪಾಯಿ ಕೊಡಬೇಕಾಗಿಲ್ಲ ಆ್ಯಂಡ್ ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ ಎಲ್ರಿಗೂ ಇಲ್ಲಿ ನೀವು ಟೆಸ್ಟಲ್ಲಿ ಪಾಸಾಗಿ ಫೇಲ್ ಆಗಿ ಬಟ್ ಆದರೆ ಇಲ್ಲಿ ನಿಮಗೆ ಸರ್ಟಿಫಿಕೇಶನ್ ಸಿಗುತ್ತೆ ಇಲ್ಲಿ ನೀವು ಪಾಲ್ಗೊಂಡಿದ್ರಿ ಅಂತ ಅದು ಮುಂದೆ ಏನಾದರೂ ಯಾವಾಗಾದ್ರೂ ಕೆಲಸಕ್ಕೆ ಬರುತ್ತೆ ಓಕೆ ಅಂಡ್ ಇಲ್ಲಿ ನೀವು ನೋಡಬಹುದು ಇಲ್ಲಿ ನೀವು ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಅವರು ಹೇಳಿದ್ರೆ ಟೆಸ್ಟ್ ಇರೋದು ಆರನೇ ತಾರೀಕು ಏಳನೇ ತಾರೀಕು ಏಪ್ರಿಲ್ ಇರುತ್ತೆ ಟೆಸ್ಟ್ ಅಂಡ್ ಇಲ್ಲಿ ನಿಮಗೆ ಒಂದ್ಸರಿ ಟೆಸ್ಟ್ ಬಗ್ಗೆ ನಾನು ಮಾಹಿತಿ ಕೊಟ್ಟಿರ್ತೀನಿ ಇದರಿಂದ ಏನಾಗುತ್ತೆ ಅಂದ್ರೆ ನೀವು ಮತ್ತೆ ಇದಕ್ಕೆ ಪ್ರಿಪೇರ್ ಆಗ್ಬೋದು ಅಂದ್ರೆ ಪ್ರೀವಿಯಸ್ ಏನೋ ಕ್ವಶನ್ ಪೇಪರ್ಸ್ಗಳು ಸಿಗುತ್ತೆ ಅವು ನೋಡ್ಕೊಂಡು ಪ್ರಿಪೇರ್ ಆಗ್ಬೋದು ಅಂಡ್ ಇಲ್ಲಿ ಲಾಸ್ಟ್ ಡೇಟ್ ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಆರು ಏಪ್ರಿಲ್ ಲಾಸ್ಟ್ ಡೇಟ್ ಇದೆ ಆರು ಏಪ್ರಿಲ್ ಒಳಗಡೆ ನೀವು ಅಪ್ಲೈ ಮಾಡಬೇಕಾಗುತ್ತೆ ಅಂಡ್ ಇಲ್ಲಿ ಮೇನ್ ಅಂದ್ರೆ ಪೇಡಿ ಇಂಟರ್ನ್ಶಿಪ್ ಯಾವ್ಯಾವ ಕಂಪನಿ ನೋಡ್ಬೋದು ಗೋದ್ರೇಜ್ ಇದೆ ನೌಕರಿ ಡಾಟ್ ಕಾಮ್ ಇದೆ ಎಂ ಎಸ್ ಸಿಗ್ಮಾ ಇದೆ ಆ್ಯಂಡ್ ಅದರದ್ದು ಕೂಡ ನೈಂಟಿ ನೈನ್ ಏಕರ್ಸ್ ಡಾಟ್ ಕಾಮ್ ಅಂತ ಇದೆ ಓಕೆ ಸುಮಾರು ಜೀವನ್ ಸಾಧ್ಯ ಆಯಿತು ಎಲ್ಲ ಎಲ್ಲ ಕಂಪನೀಸ್ ನೋಡ್ತಾ ಇದ್ದೀರಾ ಸೊ ಇವೆಲ್ಲ ಕಂಪನೀಸ್ಗಳು ಇವಾಗ ಹೈರಿಂಗ್ ಮಾಡ್ತಾ ಇದೆ ಐವತ್ತಕ್ಕಿಂತ ಪ್ಲಸ್ ಹೆಚ್ಚಿನ ಒಂದು ಕಂಪನೀಸ್ಗಳಲ್ಲಿ ಅಟ್ ಅ ಟೈಮ್ ತುಂಬಾ ಜನರನ್ನು ಜನರನ್ನ ಸೊ ಇದಕ್ಕೆ ಏನು ಫ್ರೀ ಇದೆ ಅಲ್ವಾ ಸೊ ಅಪ್ಲೈ ಮಾಡ್ಬೋದಲ್ವಾ ಸೊ ಅಪ್ಲೈ ಮಾಡಿ ಒಂದ್ಸಾರಿ ಎಲ್ಲರೂ ಕೂಡ ಓಕೆ ಅಂಡ್ ಇಲ್ಲಿ ಪ್ರೈಸ್ ನಿಮಗೆ ಇಟ್ಟಿರುವಂತದ್ದು ಇಲ್ಲಿ ಒಂದು ಒನ್ ಲ್ಯಾಕ್ ಅಪ್ ಆಯಿತು ಫಿಫ್ಟಿ ತೌಸಂಡ್ ಆಯಿತು ಟೆನ್ ತೌಸಂಡ್ ಆಯಿತು ಗುಡೀಸ್ ಆಯಿತು ಸೊ ಈ ರೀತಿ ಅವರು ಡಿಫ್ರೆಂಟ್ ಡಿಫ್ರೆಂಟ್ ಪ್ರೈಸ್ಗಳನ್ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಆ್ಯಂಡ್ ಇಲ್ಲಿ ಎನ್ರೋಲ್ ಆಗೋದಕ್ಕಾಯ್ತು ಒಂದು ಕೆಳಗಡೆ ನೋಡಿ ಮಾರ್ಕ್ ಯುವರ್ ಕ್ಯಾಲೆಂಡರ್ ಅಂತ ಇಲ್ಲಿ ಎನ್ರೋಲು ಆರನೇ ತಾರೀಕು ಬೆಳಗ್ಗೆ ಎಂಟು ಗಂಟೆ ಒಳಗಡೆ ನೀವು ಇಲ್ಲಿ ಅಪ್ಲೈ ಮಾಡಬೇಕು ಮತ್ತು ಇಲ್ಲಿ ಟೆಸ್ಟ್ ಇರೋ ಟೈಮಿಂಗು ಏಪ್ರಿಲ್ ಆರನೇ ತಾರೀಕು ಅಥವಾ ಏಳನೇ ತಾರೀಕು ಅವರು ನಿಮಗೆ ಟೆಸ್ಟ್ ತಗೋತಾರೆ ಓಕೆ ಆ್ಯಂಡ್ ಇಲ್ಲಿ ರಿಸಲ್ಟ್ ಯಾವಾಗ ಸಿಗುತ್ತೆ ಏಪ್ರಿಲ್ ಹನ್ನೆರಡನೇ ತಾರೀಕಿಗೆ ನಿಮಗೆ ರಿಸಲ್ಟ್ ಸಿಕ್ಬಿಡುತ್ತೆ ಒಂದು ಮೂರಿಂದ ನಾಲ್ಕು ದಿನದ ಒಳಗಡೆ ನಿಮ್ಮ ಟೆಸ್ಟಿಗೆ ರಿಸಲ್ಟ್ ಸಿಕ್ಬಿಡುತ್ತೆ ಆ್ಯಂಡ್ ಇಲ್ಲಿ ನಿಮ್ಮದು ಮುಖ್ಯವಾಗಿ ಕ್ವಾಂಟಿಟ್ಯೂ ಆಪ್ಟ್ಯೂಡಲ್ಲಿ ರಿಲೇಟೆಡ್ ನಿಮಗೆ ಇಲ್ಲಿ ಇರುತ್ತೆ ವರ್ಬಲ್ ಅಬಿಲಿಟಿ ಲಾಜಿಕಲ್ ರೀಸನಿಂಗ್ ಅಂತ ಹೇಳಿ ಸೊ ಈ ರೀತಿ ನಿಮಗೆ ಕ್ವಶನ್ಸ್ ಇರುತ್ತೆ ಹೋಗ್ಬಿಟ್ಟು ನೀವು ಏನು ಮಾಡಬೇಕು ಅಂದರೆ ಅಂದ್ರೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂತ ಹೇಳಿ ನೀವು ಸರ್ಚ್ ಮಾಡಿದ್ರೆ ಅಂದ್ರೆ ಸುಮಾರು ಥರದ ಒಂದು ಸ್ಯಾಂಪಲ್ಸ್ಗಳು ಗಳು ಸಿಗುತ್ತೆ ಅದಿಲ್ಲ ಕೂಡ ಯಾವುದೇ ರೀತಿ ದುಡ್ಡನ್ನು ಖರ್ಚು ಮಾಡೋಕ್ ಹೋಗಬೇಡಿ ಸೊ ಇಲ್ಲಿ ನೇರವಾಗಿ ನೀವು ಮಾಡಿ ಗೂಗಲ್ ಹೋಗಿ ಸರ್ಚ್ ಮಾಡಿ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂತ ಹೇಳ್ಬಿಟ್ಟು ಸೊ ಇದನ್ನ ನೀವು ಸರ್ಚ್ ಮಾಡಿದ್ರೆ ಸುಮಾರು ಒಂದು ಪ್ಯಾಟರ್ನ್ಗಳು ಬರುತ್ತೆ ಬೇಕಂದ್ರೆ ನೀವು ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂಡ್ ಅದರ್ವೈಸ್ ನೀವು ಅಲ್ಲಿ ಮೊಬೈಲ್ ಅಲ್ಲಿ ಸ್ಟೋರ್ ಮಾಡ್ಕೊಂಡು ನಂತರ ಅಲ್ಲಿಂದ ಪ್ರಾಕ್ಟೀಸ್ ಮಾಡಿ ವರ್ಬಲ್ ಎಬಿಲಿಟಿ ರಿಲೇಟೆಡ್ ಕೂಡ ಕೆಲವೊಂದು ಕ್ವಶನ್ಗಳು ಕೇಳ್ತಾರೆ ಟೋಟಲ್ ಹಂಡ್ರೆಡ್ ಕ್ವಶನ್ಸ್ಗಳು ಇರುತ್ತೆ ನೂರು ಪ್ರಶ್ನೆಗಳಿರುತ್ತೆ ಅದರಲ್ಲಿ ಈ ಇವೆಲ್ಲ ಟಾಪಿಕ್ಗಳು ಗಳು ಸಿಗುತ್ತೆ ನಿಮಗೆ ಲಾಜಿಕಲ್ ರೀಸನಿಂಗ್ ಕೂಡ ಇರುತ್ತೆ ಲಾಜಿಕಲ್ ರೀಸಿಂಗ್ ಅಂದ್ರೆ ಏನು ಯಾವ ರೀತಿ ನಾವು ಸಾಲ್ವ್ ಮಾಡ್ಕೊಳ್ಳೋದು ಕೂಡ ಸೊ ಪ್ಯಾಟರ್ನ್ ಇರುತ್ತೆ ಮತ್ತೆ ಪ್ರೀವಿಯಸ್ ಒಂದು ಕ್ವಶನ್ ಪೇಪರ್ಸ್ಗಳು ಸಿಗುತ್ತೆ ಅವುಗಳು ಕೂಡ ನೋಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಬುಕ್ಕಿಗೆಲ್ಲ ಬುಕ್ ಹಾಳು ಮಾಡಕ್ಕೆ ಹೋಗಬೇಡಿ ಓಕೆ ಕೆಳಗಡೆ ಬಂದ್ರೆ ಇಲ್ಲಿ ನೀವು ಯಾರಿಗಾದ್ರೂ ರೆಫರ್ ಮಾಡಿದ್ರು ಶೇರ್ ವಿತ್ ದಿಸ್ ರೆಫರ್ ಅಂಡ್ ವಿನ್ ಅಮೆಝಾನ್ ವೋಚರ್ ವರ್ತ್ ಅಪ್ ಟು ಟೆನ್ ತೌಸಂಡ್ ಅಂತ ಹೇಳಿದಾರೆ ಇಲ್ಲಿ ಫೈವ್ ಹಂಡ್ರೆಡ್ದು ವೋಚರ್ ಕೂಡ ಸಿಗುತ್ತೆ ಸೊ ಇಲ್ಲಿ ನೀವು ರೆಫರ್ ಮಾಡಿದ್ರೆ ಯಾರಿಗಾದ್ರು ಅಂತಂದ್ರೆ ಇಲ್ಲಿ ನಿಮ್ಮದು ಒಂದು ಡೀಟೇಲ್ಸ್ ಕೇಳುತ್ತದ್ದು ಸೊ ಡೀಟೇಲ್ಸ್ಗಳನ್ನ ನೀವು ಮೊದಲು ಹಾಕಬೇಕಾಗುತ್ತೆ ಅದಾದ ನಂತರ ಇದನ್ನು ಶೇರ್ ಮಾಡಬೇಕಾಗುತ್ತೆ ಓಕೆ ಅಂಡ್ ಇಲ್ಲಿ ಜಸ್ಟ್ ಬಂದ್ರೆ ಸುಮಾರು ಪ್ರಶ್ನೆಗಳಿಗೆ ನಿಮಗೆ ಇಲ್ಲಿ ಉತ್ತರ ಕೊಟ್ಟಿದ್ದಾರೆ ಆ್ಯಂಡ್ ಇದು ಹಂಗಂದ್ರೆ ಏನು ಮತ್ತು ನಮಗೆ ಸರ್ಟಿಫಿಕೇಟ್ ಸಿಗುತ್ತೆ ಅನ್ನೆಲ್ಲ ಹೇಳಿದೆ ನಿಮಗೆ ಇದೇ ಎಲ್ಲ ಪ್ರಶ್ನೆಗಳ ಉತ್ತರವನ್ನೇ ನಾನೆಲ್ಲ ಹೇಳಿರೋದು ಆಲ್ರೆಡಿ ಆ್ಯಂಡ್ ಇದಕ್ಕೆ ಯಾರ್ಯಾರು ಅಪ್ಲೈ ಮಾಡ್ತಾ ಇದ್ದೀರಿ ಇಲ್ಲಿ ಎರಡು ರೀತಿಯಿಂದ ನೀವು ಅಪ್ಲೈ ಮಾಡ್ಬೋದು ಒಂದು ಇಲ್ಲಿ ಜಸ್ಟ್ ಮೇಲ್ಗಡೆ ಬಂದರೆ ಎನ್ರೋಲ್ ಫಾರ್ ಫ್ರೀ ಅಂತ ಹೇಳಿ ಸೊ ಇಲ್ಲಿ ನೀವು ಹೋಗ್ಬಿಟ್ಟು ನಿಮ್ಮ ಒಂದು ಸೈನ್ ಅಪ್ ವಿ ಗೂಗಲ್ಗೆ ಡೈ ಅಂದರೆ ಡೈರೆಕ್ಟಾಗಿ ಹೋಗಿ ನೀವು ಅಪ್ಲೈ ಮಾಡ್ಬೋದು ಅದರ್ವೈಸು ನೀವು ವಾಟ್ಸಪ್ ಸೈನ್ ಅಪ್ ಮಾಡ್ಕೋ ಬಟ್ ನಾನು ಹೇಳೋದಂದರೆ ವಾಟ್ಸಪ್ ಸೈನ್ ಅಪ್ ಮಾಡೋಕ್ಕೆ ಹೋಗ್ಬೇಡಿ ಇಲ್ಲಿ ನೇರವಾಗಿ ನೀವು ಒಂದು ಇಮೇಲ್ ಅಡ್ರೆಸ್ಸು ಮತ್ತು ಪಾಸ್ವರ್ಡ್ ಹಾಕಿ ಅದ್ರ ಮೂಲಕನೇ ಲಾಗಿನ್ ಮಾಡಿ ದಟ್ ಈಸ್ ಅ ಗುಡ್ ಅಂತ ಹೇಳ್ಬೋದು ಅದರ್ವೈಸ್ ಏನಾಗುತ್ತೆ ಅನ್ವಾಂಟೆಡು ಅದು ಇದು ಅಂತ ಕೆಲವ್ರದ್ದು ನೌಕರಿ ಡಾಟ್ ಕಾಮಿಂದ ನಿಮ್ಗೆ ಕಾಲ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆ ರೀತಿ ಬೇಡ ಅಂದರೆ ಸೊ ನೀವು ಒಂದು ಇಮೇಲ್ ಅಡ್ರೆಸ್ಸು ಮತ್ತು ಪಾಸ್ವರ್ಡಿಂದನೇ ಹಾಕಿ ಓಕೆ ಅಂಡ್ ಇಲ್ಲದಲ್ಲೂ ಕೂಡ ನೆಕ್ಸ್ಟ್ ನೋಡಿ ಇಲ್ಲಿ ನಿಮ್ಗೆ ಏನಾದರೂ ಅಪ್ಲೈ ಆಗಲಿಲ್ಲ ಅಂದರೆ ರಿಜಿಸ್ಟರ್ ಫಾರ್ ಫ್ರೀ ಅಂತ ಇದೆ ರಿಜಿಸ್ಟರ್ ಫಾರ್ ಫ್ರೀ ಇಲ್ಲೊಂದು ಅಪ್ಲಿಕೇಶನ್ ಇದೆ ಯಾರ್ಯಾರು ಇಲ್ಲಿ ಅಪ್ಲೈ ಮಾಡ್ಬೋದು ಅಂತ ಇಲ್ಲಿ ನೋಡಿ ಫುಲ್ ನೇಮು ಇಮೇಲ್ ಅಡ್ರೆಸ್ಸು ಆ್ಯಂಡ್ ಇಲ್ಲಿ ನಿಮ್ದು ಮೊಬೈಲ್ ನಂಬರು ಅಂಡ್ ಇಲ್ಲಿ ನಿಮ್ದು ಅಪ್ಡೇಟ್ ಪ್ರಮೋಷನ್ ವಯ ನಿಮ್ಗೆ ಎಸ್ ಎಮ್ ಎಸ್ ಏನಾದ್ರೂ ಬೇಕಾದ್ರೆ ಇಲ್ಲಿ ಟಿಕ್ ಮಾಡೋಕು ನಮ್ಗೆ ವಾಟ್ಸ್ಆಪ್ಗೆ ಯಾವುದೇ ರೀತಿ ನಮ್ಗೆ ಡಿಸ್ಟರ್ಬೆನ್ಸ್ ಬೇಡ ಪ್ಪ ಅಂದ್ರೆ ಇಲ್ಲಿ ಟಿಕ್ ಮಾಡ ಹೋಗಬೇ ರಿಜಿಸ್ಟರ್ ಮಾಡಿ ಓಕೆ ಸೊ ಈ ರೀತಿ ನೀವು ಅಪ್ಲೈ ಮಾಡಬಹುದು ಎರಡು ರೀತಿಯಿಂದ ಹೇಳಿದ್ದೀನಿ ಎರಡು ರೀತಿಯಿಂದ ನಿಮಗೆ ಅನುಕೂಲ ಆದ ನೀವು ಇಲ್ಲಿ ಅಪ್ಲೈ ಮಾಡಬಹುದು ಓಕೆ ಸೊ ಇಲ್ಲಿ ಯಾರ್ಯಾರು ಅಪ್ಲೈ ಮಾಡಿದ್ರೆ ಅಪ್ಲೈ ಮೇಲೆ ನಿಮ್ದು ಒಂದು ಮೇಲ್ ಚೆಕ್ ಮಾಡ್ತಾ ಇರಿ ಯಾಕಂತಂದ್ರೆ ನಿಮಗೆ ಇಲ್ಲಿ ಈ ಕಡೆಯಿಂದ ಒಂದು ಆರನೇ ತಾರೀಕು ಏಳನೇ ತಾರೀಕಿಗೆ ಟೆಸ್ಟ್ ಗೆ ಲಿಂಕ್ ಬರುತ್ತೆ ಸೊ ನಂತರ ನೀವು ಎಲ್ಲಿ ಅಪ್ಲೈನ ಮಾಡಬಹುದು ನಂತರ ಟೆಸ್ಟ್ ಕೂಡ ಚೆನ್ನಾಗಿ ಅಟೆಂಡ್ ಮಾಡಿ ಅಂಡ್ ಪ್ರಿಪೇರ್ ಆಗಿರಿ ವಿದೌಟ್ ಪ್ರಿಪೇರ್ ಇಲ್ಲದೆ ಹಾಗೆ ಅಟೆಂಡ್ ಮಾಡಬೇಡಿ ಓಕೆ ಸೊ ಯಾರು ಅಪ್ಲೈ ಮಾಡ್ತಾ ಇದ್ದೀರಿ ಅವರೆಲ್ಲರೂ ಕೂಡ ನಿಮ್ಮ ಡೀಟೇಲ್ಸ್ ಕೂಡ ನನಗೂ ಕೂಡ ಕಮೆಂಟ್ ಮಾಡಿ ನಿಮ್ಮ ಹೆಸರು ಕ್ವಾಲಿಫಿಕೇಷನು ಮತ್ತೆ ಯಾವ ಸಿಟಿಯಿಂದ ನೀವು ಅಪ್ಲೈ ಮಾಡ್ತಾ ಇದ್ದೀರಂತ ಓಕೆ ಅಂಡ್ ಯಾರು ಅಪ್ಲೈ ಮಾಡ್ತಿದ್ರೆ ಎಲ್ಲರಿಗೂ ಕೂಡ ನನ್ನ ಕಂಡ ಆಲ್ ದ ಬೆಸ್ಟ್ ಐ ಹೋಪ್ ಎಲ್ಲ ಒಂದು ಡೌಟ್ಗಳನ್ನು ಕ್ಲಿಯರ್ ಮಾಡಿದ್ದೀನಿ ಅಂತ ಅನ್ಕೋತೀನಿ ವೀಡಿಯೋದಲ್ಲಿ ಮತ್ತೆ ಇನ್ನೂ ಏನಾದರೂ ಡೌಟ್ ಇದೆಯಾ ಸೊ ಪ್ಲೀಸ್ ನಾನು ಕಮೆಂಟ್ ಸೆಕ್ಷನಲ್ಲಿ ನೀವು ಕೇಳ್ಬೋದು ಓಕೆ ಸೊ ಮುಂದಿನ ವೀಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ